ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಜೈನ್ ಮಿಷನ್ ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಮಾಡುತ್ತಾ ಬರುತ್ತಿದೆ. ಬರೀ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಬಡವರು ಇಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದಾರೆ. ಈ ಹಿಂದೆ ಕೇವಲ ಬಿಪಿಎಲ್ ಹೊಂದಿರುವ ಬಡವರಿಗೆ ಕೇವಲ 300 ರುಗಳಿಗೆ ಡಯಾಲಿಸಿಸ್ ಸೇವೆಯನ್ನು ಒದಗಿಸುವ ಮೂಲಕ ಹೆಸರಾಗಿತ್ತು. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಎಂಡೋಸ್ಕೋಪಿ ವಿಭಾಗವನ್ನು ಉದ್ಘಾಟನೆ ಮಾಡುವ ಮೂಲಕ ಬಡವರಿಗೆ ವರದಾನವಾಗಿದೆ. ಆಧುನಿಕ ತಂತ್ರಜ್ಞಾನವುಳ್ಳ ಎಂಡೋಸ್ಕೋಪಿ ಪರಿಕರಣದ ಖರೀದಿ ವೆಚ್ಚ 28 ಲಕ್ಷ ರುಗಳಾಗಿದ್ದು ಇದನ್ನು ಕಾನ್ಪಿನ್ ಹೋಮ್ಸ್ ಲಿಮಿಟೆಡ್ ಸಂಸ್ಥೆಯು ದಾನವಾಗಿ ನೀಡಿದೆ. ಈ ಬಗ್ಗೆ ಮಾತನಾಡಿದ ಜೈನ್ ಮಿಷನ್ ಆಸ್ಪತ್ರೆಯ ಚೇರ್ಮನ್ ರಾದ ಡಾಕ್ಟರ್ ನಾರಾಪಾಟ್ ಸೋಲಂಕಿಯವರು, ಉದರ ವೀಕ್ಷಣೆ ಯಂತ್ರವಾದ ಎಂಡೋಸ್ಕೋಪಿಯು ಚಿಕ್ಕಬಳ್ಳಾಪುರದಲ್ಲಿಯೇ ಇದೇ ಮೊದಲ ಯಂತ್ರವಾಗಿದ್ದು ಈ ಭಾಗದ ಬಡ ಜನರಿಗೆ ನೆರವಾಗಲಿದೆ ಎಂದರು. ಓಪನಿಂಗ್ ಮಾಡಿದ್ರು ಶ್ರೀ ಗಿರೀಶ್ಜಿ ಫ್ರಮ್ ಕ್ಯಾನ್ಫಿನ್ ಹೋಮ್ ಅಂಡರ್ ದ CSR ಆಕ್ಟಿವಿಟಿ ಮಾಡಿದರೆ ಇದು ಟೋಟಲ್ ಇನ್ಸ್ಟ್ರೂಮೆಂಟ್ ಕಾಸ್ಟ್ ಅಬೌಟ್ 28 ಲ್ಯಾಕ್ಸ್ ರುಪೀಸ್ ಇದೆ. ಈ ತುಂಬ ಆಧುನಿಕ ಇನ್ಸ್ಟ್ರೂಮೆಂಟ್ ಇದೆ. ಎಂಡೋಸ್ಕೋಪಿ ಅಂದರೆ ಏನು, ನಿಮಗೆ ಹೊಟ್ಟೆನಲ್ಲಿ ಏನು ತೊಂದರೆ ಇದೆ ಅಂದರೆ ಇದು ಪೈಪ್ ಹಾಕಿ ನೋಡ್ತಾರೆ, ಎಸಿಡಿಟಿ ಇರಲಿ ಅಥವಾ ಯಾರಿಗೆ ಇದು ಸಣ್ಣ ಪುಟ್ಟ ಗಾಯ ಆಗಿದೆ ಅಥವಾ ಕ್ಯಾನ್ಸರ್ ಇದೆ, ಅದೇ ಥರ ಯಾವುದು ಡಿಸೀಸ್ ಇದೆ ಅಂದರೆ ನೋಡೋಕ್ಕೆ ತುಂಬ ಸಹಯೋಗ ಮಾಡ್ತಾರೆ ಇಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಎಂದು, ಇದು ಚಿಕ್ಕಬಳ್ಳಾಪುರ ಕಡೆದು ಫಸ್ಟ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ ಇದೆ. ಮತ್ತು ಡಾಕ್ಟರ್ ವಿಕ್ರಮ್ ಈ ಇಸ್ ಅವರ್ ಎಂಡೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಹಿ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಸೊ ಪೂರ್ತಿ ಹಾಸ್ಪಿಟಲಲ್ಲಿ ಇದು ನಿಮಗೆ ಮುಂಚೆ ಹೇಳಿದರೆ ಇದು ಲಾಭರಹಿತ ಹಾಸ್ಪಿಟಲ್ ಇದೆ. ಸೊ ಎಲ್ಲ ಕಮ್ಮಿ ರೇಟ್ಗೆ ಮಾಡೋಣ. ಇವತ್ತಿನ ಏನಾಗಿದೆ ಅಂದರೆ ಇದು ಎಲ್ಲ ಪೇಷಂಟ್ ನಾವು ಅಲ್ಲಿ ಕರೆಸ್ತೀವಿ ಬೆಂಗಳೂರು. ಸೊ ಬೆಂಗಳೂರು ಹೋಗೋಕ್ಕೆ ಜರುತ್ತಿಲ್ಲ, ಇಲ್ಲಿ ಎಲ್ಲ ಟ್ರೀಟ್ಮೆಂಟು ಮತ್ತು ಉಪಚಾರ ಎಲ್ಲ ಆಗುತ್ತೆ. ಸೊ ಅದೇ ತುಂಬ ಮುಖ್ಯ. ಅಗೇನ್ ಕ್ಯಾನ್ಫಿನ್ ಹೋಮ್ ಶ್ರೀ ಗಿರೀಶ್ಜಿ ಕೋಶಗಿದು ಧನ್ಯವಾದ ಮಾಡ್ತೀವಿ ಅಂದರೆ ದೇ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ ಇನ್ ಹೆಲ್ಪ್ ಅಸ್ ಇನ್ ಫ್ಯೂಚರ್ ಆಲ್ಸೋ ದೇ ವಿಲ್ ಹೆಲ್ಪ್ ಅಸ್. ಡಾಕ್ಟರ್ ಮಹೇಶ್ ಬಿಜ್ವಾರ ಇದು ನಮಗೂರ್ದು ಏನು ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಈ ಸಂಬಂಧ ಅವರ್ ಮೆಡಿಕಲ್ ಡೈರೆಕ್ಟರ್ ಆಗಿ ಮೆಡಿಕಲ್ ಬೋರ್ಡ್ದು ಚೇರ್ಮನ್ ಇದೆ. ಸೊ ಇವ್ರದ್ದು ನಿರ್ದೇಶನದಲ್ಲಿ ನಾನು ಎಲ್ಲ ಹಾಸ್ಪಿಟಲ್ ನಡೀತಾ ಇದೆ ಅಲ್ಲಿ. ಧನ್ಯವಾದ. ಮತ್ತು ಇವ್ರದ್ದು ಮಹಾನ್ ಸಮಾಜ ಸೇವೆ ಶ್ರೀ ಉತ್ತಮ್ಜಿ ಕೊಠಾರಿ, ಈಗೆಲ್ಲರಿಗೂ ಗೊತ್ತು ಏನು ಮಾಡ್ತಾರೆ ಇಲ್ಲಿ ಅಂದರೆ ಪೂರ್ತಿ ಹಾಸ್ಪಿಟಲ್ ಜವಾಬ್ದಾರಿ ಇಟ್ಟು ಇವ್ರದ್ದು ತೊಗೊಂಡಿದ್ದಾರೆ. ಸೊ ದೇವರೇ ಎಲ್ಲ ಜನಕ್ಕೆ ಅಲ್ಲಿ ಕಳಿಸಿದರೆ ಯಾವ್ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ಗೆ ಅಂತ ಮಾಡ್ತಾರೆ ಅಂದರೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಲಾಭರಹಿತ ಉಪಕ್ರಮವಾದ ಜೈನ್ ಮಿಷನ್ ಆಸ್ಪತ್ರೆಯು ಉದರ, ಜಠರ, ಸಣ್ಣ ಕರುಳು ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೆ ದೂರದ ಬೆಂಗಳೂರಿಗೆ ಹೋಗಿ ದುಬಾರಿ ವೆಚ್ಚ ಮಾಡುತ್ತಿದ್ದ ಬಡವರಿಗೆ ಎಂಡೋಸ್ಕೋಪಿ ವಿಭಾಗದ ಉದ್ಘಾಟನೆಯಿಂದ ವರದಾನವಾಗಿದೆ. ಇಂತಹ ಮತ್ತಷ್ಟು ಸೇವಾ ಕಾರ್ಯಗಳು ಮುಂದುವರೆಯಲಿ ಎಂಬುದೇ ನಮ್ಮ ಆಶಯವಾಗಿದೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.